ಫುಲ್ಲು ಎಲ್ಲ ಆಟೋಗಳ ಮೇಲೆ ಪುನೀತ್ ರಾಜ್ಕುಮಾರ್ ಸರ್ದೆ ಫೋಟೋ ಎಲ್ಲ ಅಲಿಸ್ನವ್ರು ಪಾಪ ಅವರನ್ನು ಇದು ಮಾಡ್ತಾ ಇದ್ದಾರೆ. ಇದು 200 cc ಆದ್ರೂ ಬರೀ ನನಗೆ ಒಂಚೂರು ಕಾಲು ಎಡ್ಕಲ್ಲ, ಆದರೂ ಗಾಡಿ ಓಡ್ಸೋಕ್ಕೆ ಮಾತ್ರ ಒಳ್ಳೆ ಪಿಕಪ್ಪು. ಸಾಗರ್ ಮೈಲೇಜ್ ಎಷ್ಟು ಬರೋದು ಅಂದರೆ 5 ವರ್ಷ ಇಲ್ಲಾಂದರೆ 70,000 kilometer. ನಮಸ್ಕಾರ ಕರ್ನಾಟಕ, ನೀವು ನೋಡ್ತಿದ್ರೆ ಮೂನ್ ಸ್ಟಾರ್ ಸಚ್ಚು ಯೂಟ್ಯೂಬ್ ಚಾನಲ್. ನೀವೇನಾದರೂ ನನ್ನ ಚಾನಲ್ಗೆ ಹೊಸಬ್ರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದು ಬಂದು ಎಕ್ಸ್ಪಲ್ಸ್ ರಿವ್ಯೂ. ಈ ಎಕ್ಸ್ಪಲ್ಸ್ ಬಂದು ಎಕ್ಸ್ಪಲ್ಸ್ 200 4V. ನಿಮಗೆ ಗಾಡೀಲಿ 3 ಕಲರ್ ಸಿಗುತ್ತೆ, ಒಂದು ಬ್ಲ್ಯಾಕ್ ಆ್ಯಂಡ್ ಬ್ಲೂ, ಮತ್ತಿನ್ನೊಂದು ವೈಟ್ ಆ್ಯಂಡ್ ಬ್ಲೂ. ಇವಾಗ ನೀವೇನು ನೋಡ್ತೀರ ಇದೇ ಕಲರು, ಮತ್ತಿನ್ನೊಂದು ರೆಡ್ ಆ್ಯಂಡ್ ಬ್ಲ್ಯಾಕ್ ಸಿಗುತ್ತೆ. ಇಂಜಿನ್ ಬಂದು 200 cc ಅಂದರೆ 199.6 cc. ಗಾಡಿ ಆಫ್ ರೋಡ್ಗೆ ಬಿಗಿನಿಂಗು ಸಖತ್ತಾಗಿದೆ ನೋಡೋಕ್ಕೂ ಅಷ್ಟೇ. ಇದ್ರದ್ದು ಗೇರ್ ಬಾಕ್ಸ್ ಬಂದು 5-speed ಮ್ಯಾನುವಲ್ಲು. ಇದ್ರ ಸೀಟ್ ಹೈಟ್ ಬಂದುಬಿಟ್ಟು 825. ಇದು ಬಂದು ಸಿಂಗಲ್ ಚಾನಲ್ ABS, ಅಂದರೆ ಡ್ಯುಯಲ್ ಚಾನಲ್ ಅಲ್ಲ, ಬರೀ ಸಿಂಗಲ್ ಚಾನಲ್ ABS ಅಷ್ಟೇ ಇರೋದು ಇದಕ್ಕೆ. ಆಮೇಲೆ ಡಿಸ್ಕೋ, ಫ್ರಂಟ್ ಡಿಸ್ಕ್ ಬಂದು 276 mm, ಬ್ಯಾಕ್ ಡಿಸ್ಕ್ ಬಂದು 220 mm. ಅದು ಬಿಟ್ಟರೆ ಗಾಡಿ ಬಗ್ಗೆ ಹೇಳಬೇಕಂದ್ರೆ ಇದು 158 kg ವೆಯ್ಟ್ ಬರುತ್ತೆ. ಇರೋದವರು ನಮಗೆ 5 ವರ್ಷ ಇದಕ್ಕೆ ಸ್ಟ್ಯಾಂಡರ್ಡ್ ವ್ಯಾರಂಟಿ ಕೊಡ್ತಾರೆ. ಆಮೇಲೆ 70,000 kilometer ಅಂದರೆ 5 ವರ್ಷ ಇಲ್ಲಾಂದರೆ 70,000 kilometer ಸ್ಟ್ಯಾಂಡರ್ಡ್ ವ್ಯಾರಂಟಿ. ಇಂಜಿನ್ ಏನಾದ್ರು ಇದಾದರೆ ಅದನ್ನು ಇದು ಮಾಡಿಕೊಡ್ತಾರೆ, ಅಂದರೆ ನೀವು ಎಕ್ಸ್ಟ್ರಾ ಪೇ ಮಾಡಬೇಕು ಅದಕ್ಕೆ, ಆ 4,000 ಸಮಥಿಂಗ್ ಏನೋ ಕಟ್ಟಬೇಕು. ಗಾಡಿ ಬಂದು ಫುಲ್ಲು ಎಲ್ಲ ಡಿಜಿಟಲ್ಲು, ಓಡೋಮೀಟ್ರು ಎಲ್ಲ ಬಂದೇ ಡಿಜಿಟಲ್ಲು. ನಿಮಗೆ ಇದಕ್ಕೆ ಬ್ಲೂಟೂತ್ ಕನೆಕ್ಟಿವಿಟಿ ಸಿಗುತ್ತೆ, GPS ನ್ಯಾವಿಗೇಷನ್ ಎಲ್ಲ ತೋರಿಸುತ್ತೆ, ಕಾಲ್ ಮಾಡಿದ್ರೆ ಯಾರ್ಯಾರು ಕಾಲ್ ಮಾಡಿದ್ದಾರೆ ಅನ್ನೋದನ್ನು ತೋರಿಸುತ್ತೆ ನೋಡ್ಬೋದು. ಸ್ಪೀಡೋಮೀಟ್ರು ಎಷ್ಟು ಸಖತ್ತಾಗಿದೆ ಅಂತ. ಗಾಡಿ ಬಂದು ಆಫ್ ರೋಡ್ಗೆ ಅಂದರೆ ಹಿಮಾಲಯ ಇದೆ, ಅದು ಬಿಟ್ಟರೆ ನೆಕ್ಸ್ಟು ಆಫ್ ರೋಡ್ಗೆ ಎಕ್ಸ್ಪಲ್ಸ್ ಹೋಗಕ್ಕೆ ಬರೋ ಬಡವರು ಮಿಡಲ್ ಕ್ಲಾಸ್ ಅವರು ನಮ್ಮಂಥವ್ರು ಏನಾದರೂ ಗಾಡಿ ತೊಗೋಬೇಕು, ನಮಗೂ ಆಫ್ ರೋಡಿಂಗ್ ಮಾಡಬೇಕು ಅನ್ನೋ ಹುಚ್ಚಿದ್ರೆ ಎಕ್ಸ್ಪಲ್ಸ್ ಆರಾಮಾಗಿ ತೊಗೋಬೋದು. ಇದರಲ್ಲಿ 2 valve ಇದೆ, 4 valve ಇದೆ, ಫುಲ್ ಹೆಡ್ಲೈಟ್ ಎಲ್ಲ ನಿಮಗೆ LED ಬರುತ್ತೆ. ಇಂಡಿಕೇಟರ್ ಮಾತ್ರ ಹಾಲೋಜನ್ ಬಲ್ಪು. ಎಷ್ಟು ಸಖತ್ತಾಗಿದೆ ನೋಡಿ. ಸೊ ಮೈಲೇಜ್ ಬಂದು ಕಂಪ್ನಿಯವರು 45 ಅಂತ ಹೇಳ್ತಾರೆ, ಅಂದರೆ ಹೀರೋದವರು ಅಷ್ಟು ಕೊಡಲ್ಲ. ಸಾಗರ್ ಮೈಲೇಜ್ ಎಷ್ಟು ಬರುತ್ತೆ? 40 plus ಬರುತ್ತೆ, ಅಂದರೆ ಹೈವೇಲಿ 40 plus ಬರುತ್ತೆ, ಈ ಒಂದು ಸಿಟಿಲಿ ಒಂದು 40 ಅಂತಲೇ ಅಂದ್ಕೊಳ್ಳಿ. ಇದನ್ನು ಸಿನಿಮೆಟಿಕ್ ಹಾಕ್ತೀನಿ, ನೋಡ್ಕೊಂಬನ್ನಿ. ಬನ್ನಿ ಟೆಸ್ಟ್ ಡ್ರೈವ್ ಮಾಡಿಬಿಟ್ಟು ಯಾವ ಥರ ಐತೆ ಅಂತ ಹೇಳ್ತೀನಿ. ನಾನು ಫಸ್ಟ್ ಟೈಮ್ ಗಾಡಿ ಓಡಿಸ್ತಾ ಇರೋದು, ಹೆಂಗಿರುತ್ತೋ ಏನೋ ಗೊತ್ತಿಲ್ಲ. ಪಿಕಪ್ ಎಲ್ಲ ಮಸ್ತಾಗೈತೆ ಮಾತ್ರ. ಗಾಡಿದು ಇದ್ದು ರಿವ್ಯೂ ಅಂದರೆ ಇದು ನಾನು ಡೆಲಿವರಿ ತೊಗೊಂಡಿರೋ ವೀಡಿಯೋ, ನೀವೇನಾದ್ರು ನೋಡಿಲ್ಲ ಅಂದರೆ ಎಂಡ್ ಸ್ಕ್ರೀನಲ್ಲಿ ಹಾಕ್ತೀನಿ ನೋಡಿ. ಇದು ನಮ್ಮ ಫ್ರೆಂಡು ಮತ್ತು ಅವ್ರ ಅಣ್ಣ ಒಟ್ಟಿಗೆ ಗಾಡಿ ತೊಗೊಂಡಿದ್ದು, 2 Xpulse ಒಂದೇ ಥರ 4V ವೈಟ್ ಕಲರ್ ಗಾಡಿನೇ. ಗಾಡಿ ಒಂಥರ ಸಖತ್ತಾಗೈತೆ ಗುರು, R15 ಮುಂದೆ ನಜ್ಜಿ. ಇದು ಒಳ್ಳೆ ಕಂಫರ್ಟಬಲ್ ಗಾಡಿ ಮಾತ್ರ ಹೇಳಬೇಕಂದ್ರೆ. ಮೈಲೇಜ್ 40 ಕೊಡುತ್ತಂತೆ, ಅಂದರೆ ಟ್ಯಾಂಕ್ ಕೆಪಾಸಿಟಿ ಬಂದು 13 liter.
ಸೀಟ್ ಐಟ್ ಬಂದು 825 ಅಂದರೆ R15 ಬಂದು 815 ಇದು 825 ಅಂದರೆ ಇದು 10 mm ಜಾಸ್ತಿ ಹೈಟು. ನಾನಿರೋದು 5.1 ಏನೋ ಇದ್ದೀನಿ, ನನಗೆ ಒಂಚೂರು ಕಾಲು ಎಡ್ಕಲ್ಲ. ಆದರೂ ಗಾಡಿ ಓಡ್ಸೋಕ್ಕೆ ಮಾತ್ರ ಒಳ್ಳೆ ಪಿಕಪ್ಪು, ಗನ್ನು ಗನ್ನು ಗಾಡಿ ಮಾತ್ರ. ಸಿಂಗಲ್ ಚಾನಲ್ ABS ಐತೆ. ಪರವಾಗಿಲ್ಲ, ಸೂಪರ್ ಆಗೈತೆ ಗಾಡಿ. ಹಂಸಲೆಲ್ಲ ಏನು ಗೊತ್ತೇ ಆಗಲ್ಲ. ಇದನ್ನ ಜನವರಿ ತಗೊಳ್ಳೋ ಪ್ಲ್ಯಾನ್ ಐತೆ ನ್ಯೂ ಇಯರ್ಗೆ, ನೋಡೋಣ. ಈ ಗಾಡಿ ಮಾತ್ರ ಸಖತ್ತಾಗೈತೆ, ಒಳ್ಳೆ ಕಂಫರ್ಟಬಲ್ಲು. ಫಸ್ಟ್ ಟೈಮ್ ಓಡಿಸ್ತಿರೋದು, ಒಳ್ಳೆ ನನಗೊಂಥರ ಒಳ್ಳೆ ಫೀಲ್ ಕೊಡ್ತಾ ಇದೆ. ಮಾತ್ರ TCC ಪವರ್ ಎಲ್ಲ ಚೆನ್ನಾಗಿದೆ. ಅಂದರೆ ಟಾಪು ನಿಮಗೆ ಟಾಪ್ ಸ್ಪೀಡ್ ಹೊಡಿಯೋಕ್ಕಾಗಲ್ಲ. ಇದು 120-130 ಅಬಾಬಾ ಅಂದರೆ ನೀವು ರೀಚ್ ಮಾಡ್ತೀನಿ ಅಂದರೆ 130 ರೀಚ್ ಮಾಡ್ಬೋದು. ಅದು ಕಷ್ಟಪಟ್ಟು ಮಿರರ್ ಬೇರೆ ತೆಗೆಸ್ಬಿಟ್ಟವನೆ, ಹಿಂದೆ ಬರೋ ಗಾಡಿಗಳು ಯಾವ ಕಾಣ್ತಾ ಇಲ್ಲ. ಕಷ್ಟಪಟ್ಟು ಟಾಪ್ ಸ್ಪೀಡು ನೀವು 130 ರೀಚ್ ಮಾಡ್ಬೋದು. ಅಂದರೆ 200 CC ಪರವಾಗಿಲ್ಲ. ಕ್ಯಾಮ್ರಾನೇ ನೋಡ್ಕೋ ಹೋಯ್ತು ಒಂದು ಸ್ಪೆಂಡರ್ ಪ್ಲಸಲ್ಲಿ. ಒಂದು ಆಫ್ ರೋಡ್ ಫೀಲ್ ಯಾವ ಥರ ಇರುತ್ತೆ ಅನ್ನೋದನ್ನ ಆಫ್ ರೋಡ್ ಮಾಡೇ ಹೇಳ್ತೀನಿ. ಮುಂದಿನ ದಿನಗಳಲ್ಲಿ ಆ ವಿಡಿಯೋನೂ ನೋಡ್ತೀರಾ ಇದೇ ಚಾನಲಲ್ಲಿ. ಹಂಗೆ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲೇ ಬರೋ ಬೆಲ್ ಐಕಾನು ಕ್ಲಿಕ್ ಮಾಡಿ. ಇನ್ಸ್ಟಾಗ್ರಾಮ್ದು ಲಿಂಕ್ನ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ, ಇವಾಗ ಫಾಲೋ ಮಾಡಿ. ನಿಂತ್ಕೊಂಡು ಓಡ್ಸೋಕ್ಕೆಲ್ಲ ಸಖತ್ತಾಗಿದೆ ಮಾತ್ರ ಗಾಡಿ. ಇದು 200 CC ಆದ್ರೂ ಬರೀ 5-speed ಗೇರ್ ಬಾಕ್ಸು, ಇನ್ನೊಂದು ಕೊಡ್ಬೋದಿತ್ತು. ಅಂದರೆ ಆಫ್ ರೋಡ್ ಮಾಡೋಕ್ಕೆಲ್ಲ ಮಸ್ತ್ ಗಾಡಿ. ನಾವು ಆ ಥರ ಹಳ್ಳ ಗುಂಡಿಲೆಲ್ಲ ಒಂಚೂರಾದರೂ ಗಾಡಿ ಅಲ್ಲಾಡ್ತಾಯಿಲ್ಲ ಗುರು, ಅಷ್ಟು ಸಖತ್ತಾಗೈತೆ. ಫಸ್ಟ್ ಇಂಪ್ರೆಷನ್ ಇದು ನನಗೆ, ಗಾಡಿ ಓಡಿಸ್ತಿರೋದು ಫಸ್ಟ್ ಟೈಮ್ ನಾನು. ಫುಲ್ಲು ಎಲ್ಲ ಆಟೋಗಳ ಮೇಲೆ ಪುನೀತ್ ರಾಜ್ಕುಮಾರ್ ಸರ್ದೆ ಫೋಟೋ ಎಲ್ಲ. ಕನ್ನಡ ಪರ ಸಂಘಟನೆಗಳು ಎಲ್ಲ ಇದು ಮಾಡ್ತಿದ್ದಾರೆ. ಸಖತ್ತಾಗೈತೆ ಮಾತ್ರ. ಪೊಲೀಸ್ನವ್ರು ಪಾಪ ಅವರನ್ನು ಇದು ಮಾಡ್ತಾಯಿದ್ದಾರೆ. ನೋಡ್ಬೋದು ಎಷ್ಟು ಚೆನ್ನಾಗಿದೆ ಅಂತ. ಇದು ಕಾಲು ಇದ್ರ ಹತ್ರನೇ ಹಿಡ್ಕೋತೀವಲ್ಲ ಇಂಜಿನ್ ಹತ್ರ, ಒಂಥರ ಹೀಟ್ ಆದಾಗ ಸುಡೋ ಥರ ಫೀಲು. ಅದೊಂದು ಬಿಟ್ಟರೆ ಓಕೆ. ಅಂದರೆ ಶೂ ಹಾಕ್ಕೊಬೇಕು ಗಾಡಿ ಓಡಿಸ್ಬೇಕಾದ್ರೆ, ಎಕ್ಸ್ಪಲ್ಸ್ ಎಲ್ಲ ಓಡಿಸ್ಬೇಕಾದ್ರೆ. ಸ್ಲಿಪ್ಪರ್ ಹಾಕ್ಕೊಂಡ್ರೆ ಹೀಟ್ಗೆ ಅದು ಕಾಲು ಸುಡೋ ಥರ ಫೀಲ್ ಆಗುತ್ತೆ. ಚೆನ್ನಾಗಿದೆ ಒಂಥರ ಗಾಡಿ. ಮೊನ್ನೆ ಇನ್ನೂ ಸರ್ವಿಸ್ ಆಗೈತೆ 700 kilometerಗೆ. ಈ 737 ಓಡೈತೆ, ಅಂದರೆ 737 kilometer ಓಡೈತೆ. ಚೆನ್ನಾಗೈತೆ ಗಾಡಿ ಮಾತ್ರ. ಆಫ್ ರೋಡಿಂಗು ಯಾವ ಥರ ಫೀಲ್ ಕೊಡುತ್ತೋ ಗೊತ್ತಿಲ್ಲ. ಅಂದರೆ ಇಲ್ಲೇನು ರೋಡ್ ಏನು ಹಳಗುಂಡಿ ಇಲ್ಲ, ಚೆನ್ನಾಗೈತಲ್ಲ ರೋಡು. ಅಂದರೆ ಹಂಸ್ಕೊಳ್ಳಿ ಬಂದಾಗ ಏನು ಅಷ್ಟೊಂದು ಎತ್ತಾಕಲ್ಲ. ಮಸ್ತು ರೇ ಮಸ್ತು ಗಾಡಿ ಮಾತ್ರ. ಅಂದರೆ ಗಾಡಿ ಅಡ್ಜಸ್ಟ್ ಆಗೋವರೆಗೂ ಒಂಥರ ಹಿಂಸೆ. ಅಂದರೆ ಬ್ರೇಕ್ ಎಲ್ಲಿ ಹಿಡಿದ್ರೆ ಎಲ್ಲಿ ನಿಲ್ಲುತ್ತೆ ಅನ್ನೋದೆಲ್ಲ ಗೊತ್ತಾಗಲ್ಲ. ಒಂದು 5-10 kilometer ಓಡಿಸಿದ್ಮೇಲೆ ಗಾಡಿ ಬಗ್ಗೆ ತಿಳ್ಕೊಂಡ್ಮೇಲೆ ಆಟ ಆಡಿದ್ರೆ ಚಂದ. ಅಲ್ಲೊಂದು ಹೋಗ್ತಾಯಿದೆ ನೋಡಿ, ಎಕ್ಸ್ಪಲ್ಸ್ 4V ಸೇಮ್ ಗಾಡಿ. ಚೆನ್ನಾಗಿದೆ ಒಂಥರ ಗಾಡಿ ಮಾತ್ರ, ಏನು ಕಳಿಯಂಗಿಲ್ಲ. ಬ್ರೇಕು ಪರವಾಗಿಲ್ಲ. ಈ ವಿಡಿಯೋ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ, ಚಾನಲಿಗೆ ಹೊಸಬ್ರಾಗಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಅಷ್ಟು ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತೀನಿ. ಮತ್ತೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ.
ಬಾಯ್.